ಗಣೇಶ ಎಲ್ಲಿ? ಗಣೇಶವ ಮನೆಯಲ್ಲಿ? ಎಲ್ಲಿ? ಪೆರ್ವಾಜಿಯಲ್ಲಿಯ? ಮನೆಗೆ ಬಿಡ್ಬೇಕಾ? ಬೆಳಗ್ಗೆ ಬಿಡ್ಬೇಕಾ? ಪುನಃ ಮನೆಯಿಂದ ಹೊರಗೆ ಬಂದ್ರೆ ನಿಮ್ಮನ್ನು ತಗೊಳ್ಳೋದಿಲ್ಲ ಮನೆಯಲ್ಲಿ. ದೇವರು ಅರ್ಕಳ ಪೊಲೀಸ್ ಸ್ಟೇಷನ್ ಇಂದ ಯೋಗೇಶ್ ಸರ್ ಅವರು ನಂಗೆ ಕಾಲ್ ಮಾಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ನಡು ರಸ್ತೆಯಲ್ಲಿ ಬಿದ್ದಿದ್ದಾನೆ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಹಾಗೆ ನಾನು ಹೋಗಿ ನಾನು ಇವನನ್ನೊಂದು 3-4 ತಿಂಗಳು ಜಾಸ್ತಿ ಆಯ್ತು ನೋಡ್ತಾ ಇದ್ದೇನೆ. ಪ್ರತಿ ಸಲ ಆ ಬಸ್ ಸ್ಟ್ಯಾಂಡ್, ಈ ಬಸ್ ಸ್ಟ್ಯಾಂಡ್, ಅಲ್ಲಿ ರಿಕ್ಷಾ ಸ್ಟ್ಯಾಂಡ್ ಅಂತ ಅಲ್ಲಲ್ಲಿ ಮಲಗಿರ್ತಾನೆ, ಕುಡಿತಾನೆ, ಅಲ್ಲಲ್ಲಿ ಬಿದ್ದಿರ್ತಾನೆ. ಆದ್ರೆ ಇವತ್ತು ಸರ್ ಹೇಳಿದಾವಾಗ ನಾವು ಹೋಗಿ ಕರ್ಕೊಂಡ್ ಬಂದೇವೆ. ಬರುವಾಗ ಹೇಗಿದ್ದ, ಈಗ ಹೇಗಿದ್ದಾನಂತ ನೋಡಿ. ಮತ್ತೆ ಅವನ ಆರೋಗ್ಯ ಕೂಡ ಸರಿ ಇಲ್ಲ. ಎರಡು ಇಂಚಿನ ಒಂದು ಭೂತನೇ ಗೊತ್ತಜ್ಜಿ, ಪೂರ ಬಣ್ಣ ಏನಾದ್ರು ಸಾಧ್ಯ ಅಜ್ಜಿ. ಎಂತ ಬಂತು ಮನೆ ಬಾಯಿ ಬಣ್ಣ ಜೈ ಯಾವುದು ಸವಲತ್ತು ಹೀಗೆ ಮಾಡಿದ 2-3 ವರ್ಷಗಳಿಂದ ನಾನು ಹೀಗೆ ಇದ್ದೆ ಅಂತೇನೆ. ಮಕ್ಕಳು ಪತನ್ ಬರ್ತಾರೆ, ಪತ ಮತ್ತೆ ಬೇಜಾರಿದ್ದಿ ಅಂದ ಒಂದೇ ಬೆಜ್ಜ ಅವರಿಂದ ಹಾಕು ಪತ ಆಗ್ತೇನೆ, ಮಗ ಆಲಾದ ಪತ ಆಗ್ತೇನೆ ಅಂತೇನೆ.
ಬೊಕ್ಕ ಹೆಂಚಿನ ಬಂದ ಅಮ್ಮನ ಆಶೀರ್ವಾದ ಒಂದು ಬೇಕು ಈ ಜಾಗದ ಅನ್ನ ತಮ್ಮ ಆರು ಲೆತ್ತ ಮತ್ತೆರು ಆರು ಪುಣ್ಯ ಎಲ್ಲ ಆರನ ಕೆಲಸ ಎಲ್ಲ ಅವರು ಎಂಕಡೆಲ್ಲ ಬಂದು ತಿಂದು ಆ ಜಾಗ ಎದ್ದಾಪು ಬಂದ ಮುಂದೆ ಬೆಚ್ಚರು ಆಯ್ತು ಬೋತು ಬೋನು